ದೇಶದ ಮಮತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುಗ ಪುರುಷ ಅವರ ಜನನ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ವರದಾನ ಎನ್ನುವುದರಲ್ಲಿ ಸಂಶಯವಿಲ್ಲ. ಸ್ನೇಹಿತರೆ, ದಲಿತ ವರ್ಗ ಇವತ್ತಿನ ದಿವಸ ಈಗಲೂ ಸಹ ದಲಿತ ವರ್ಗ ಇನ್ನೂ ಕಷ್ಟಪಡ್ತಾನೆ ಇದೆ. ದಲಿತ ವರ್ಗದಲ್ಲಿ ಅನೇಕ ಜನ ಕ್ರೀಮಿ ಲೇಯರ್ ಟೈಪ್ ಅಷ್ಟೇ, ಇನ್ನೂ ಭಾಳ ಆಗಬೇಕಾಗಿದೆ. ಸ್ನೇಹಿತರೆ, ನವಯುಗ ಬರಬೇಕಾಗಿದೆ. ಮತ್ತೊಮ್ಮೆ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ರು ಹುಟ್ಟಿ ಬರಬೇಕಾಗಿದೆ. ಕರೋನಾ ಸಂಕಷ್ಟದ ದಿನಗಳಲ್ಲಿ ಅವರ ಒಂದು ನೆನಪನ್ನು ಮಾಡಿಕೊಂಡೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಧುನಿಕ ಭಾರತದ ಸಂವಿಧಾನ ಶಿಲ್ಪಿ, ದಲಿತರ ಸೂರ್ಯ ಅಸ್ತಂಗತನಾಗಿದ್ದಾನೆ ಇವತ್ತಿನ ದಿವಸ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿರುವ ಅಂಬೇಡ್ಕರ್ ಅವರ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಸ್ನೇಹಿತರೆ, ಅವರು ಭೀಮನೇ ಆಗಿದ್ದರು. ಕಂಕಣಬದ್ಧನಾಗಿ ಬದ್ಧರಾಗಿ ಮಹಾಭಾರತದ ಭೀಮನಂತೆಯೇ ದಲಿತ ವರ್ಗದವರ ಪರವಾಗಿ ನಿಂತು ತಮ್ಮ ಜೀವನವನ್ನು ಸವೆಸಿದರು. ಹುಟ್ಟು ಹೋರಾಟಗಾರರಾಗಿದ್ದರು ಅವರು. ಚಿಕ್ಕಂದಿನಿಂದಲೇ ಹೋರಾಟದ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ವಿಶೇಷ ವ್ಯಕ್ತಿ ಬಿ ಆರ್ ಅಂಬೇಡ್ಕರ್. ಆಮೇಲೆ ಉತ್ತಮ ವಕೀಲರಾಗಿದ್ದರು. ಆ ಒಂದು ವಕೀಲ ವೃತ್ತಿಯಿಂದಲೇ ಸಹ ಅವರ ಒಂದು ಅಭಿಪ್ರಾಯಗಳನ್ನು ಆಗಿನ ಕಾಲದಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅವರದೊಂದು ಬಹುಮುಖ ಪ್ರತಿಭೆ. ಅನೇಕ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನು ಸಂಪೂರ್ಣ ಮಾಡಿಕೊಂಡ್ರು. ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬವಾಡೆ ಎಂಬ ಹಳ್ಳಿಯಲ್ಲಿ ಅವರು ಜನಿಸಿದರು. ಸ್ನೇಹಿತರೆ, ರತ್ನಗಿರಿ ಮಹಾರಾಷ್ಟ್ರದಲ್ಲಿರುವ ಒಂದು ಅಂಬವಾಡೆ ಎಂಬ ಹಳ್ಳಿ ಅವರದು. ಮಹರ್ ಅಂದರೆ ಹರಿಜನ ಪಂಗಡದಲ್ಲಿ ಜನಿಸಿದರು. ಹರಿಜನ ಈಗ ಅಪ್ಪಟ ಚಿತ್ರದುರ್ಗ ಜಿಲ್ಲೆಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮಹರ್ ಅಂದರೆ ಮಾದಿಗ. ಮಾದಿಗ ಅಂದ್ರೇನು? ಚಪ್ಪಲಿ ಹೊಲಿಯೋರು ಅಂತ, ಅದೊಂದು ವೃತ್ತಿ. ಈ ಮಹರ್ ಎಂಬ ಹರಿಜನ ಪಂಗಡದಲ್ಲಿ ಜನಿಸಿದ ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸತ್ಪಾಲ್ ಅಂತ, ತಾಯಿ ಭೀಮಾಬಾಯಿ ಅಂಬೇಡ್ಕರ್. ಆರಂಭದ ವಿದ್ಯಾಭ್ಯಾಸ ಸತಾರಾದ ಸರ್ಕಾರಿ ಶಾಲೆಗಳಲ್ಲಿ ಪಡೆದ ಅಂಬೇಡ್ಕರ್ ಆಗಿನಿಂದಲೇ ಅವರಿಗೆ ಅಸ್ಪೃಶ್ಯದ ಅನುಭವ. ಶಾಲೆಯಿಂದ ಹೊರಗೆ ಕೂತ್ಕೊಳ್ಳೋದು ಬಹಳ ಗತಕಾಲದ ಬಿಡಿ, ಈಗ ಅದಿಲ್ಲವೇ ಇಲ್ಲ, ನಶಿಸಿ ಹೋಗಿದೆ. ಆದರೂ ಸಹ ಎಲ್ಲೋ ಸಮಾಜದ ಎಲ್ಲೋ ಒಂದು ಕಡೆ ಈಗಲೂ ಸಹ ಈ ಜಾತಿ ಎನ್ನುವ ವಿಷ ಬೀಜ ಮಳಿತಾನೇ ಇರ್ತದೆ. ಈ ದೇಶದಲ್ಲಿ, ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ, ಪುಣ್ಯಾತ್ಮರು ಯಾರು? ಮಹಾತ್ಮ ಗಾಂಧಿ
ನಮ್ಮ ದೇಶದ ಸ್ವತಂತ್ರ ತಂದುಕೊಟ್ಟ ಮಹಾಪುರುಷರಲ್ಲಿ ಒಬ್ಬರಾದ ಅವರು. ಈ ಜಾತಿಯ ಬಗ್ಗೆ ಹೇಳಲಿಕ್ಕೆ ನನಗೆ ಅಷ್ಟೊಂದು ಇಷ್ಟಪಡೋದಿಲ್ಲ, ಕಾರಣ ಇಷ್ಟೇ, ಅದು ಇನ್ನೂ ಜೀವಂತವಾಗಿದೆ ಈ ದೇಶದಲ್ಲಿ. ಎಷ್ಟೋ ಜನ ಬಂದರು, ಎಷ್ಟೋ ಜನ ಹೋದರು, ಕರೋನಾಗಿಂತಲೂ ಸಹ ಕರೋನಾ ಬಂದು ಇನ್ನೂ ಹೋಗ್ತಾ ಇದೆ, ಯಾವಡೆ ಮಾಡ್ತಾ ಇದೆ ಹೋಗುತ್ತೆ, ಆದರೆ ಇಂತಹ ಕರೋನಾಗಳು ಎಷ್ಟೋ ಬಂದು ಹೋದವು, ರೋಗ ರುಜಿನಗಳು ಬಂದು ಹೋದವು, ವಾಸಿಯಾದವು. ಆದರೆ ಈ ಜಾತಿ ಎನ್ನುವ ರೋಗದ ಬೀಜ ಎಲ್ಲೋ ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಜೀವಂತವಾಗಿದೆ. ಅದರ ಎಫೆಕ್ಟು ಅನೇಕ ರೀತಿಯಲ್ಲಿ ನಮ್ಮ ಭಾರತೀಯರನ್ನು ಕಾಡ್ತಾ ಇದೆ. ಅನೇಕ ಭಾರತೀಯರು ಅದರಲ್ಲೂ ಈ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಏನಿವಾಗ ಮಾಡಿದ್ದಾರೆ ಅವರೆಲ್ಲರೂ ಸಹ ದಲಿತರು. ಎಷ್ಟೋ ಜನ ದಲಿತರು ಬ್ರಿಟಿಷರ ಕಾಲದಿಂದಲೂ ಸಹ ಈ ಒಂದು ಕ್ರೈಸ್ತ ಮತಾಂತರವನ್ನು ಹೊಂದಿದ್ದರು, ಇಸ್ಲಾಂ ಮತಾಂತರವನ್ನು ಹೊಂದಿದ್ದರು. ಇದೆ ಅದು ದೊಡ್ಡ ಮುಗಿಯಲಾರದ ಮಹಾಭಾರತ ರಾಮಾಯಣ. ಅದನ್ನು ನಾವು ಜಾಸ್ತಿ ಡಿಸ್ಕಷನ್ ಮಾಡಲಿಕ್ಕಾಗೋದಿಲ್ಲ, ಇದು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ನಾವು ಮುಂದುವರಿಸೋಣ, ನಮ್ಮ ಮಹಾಪುರುಷನ ಹಾದಿಯಲ್ಲಿ ಇನ್ನೇನೇನು ನಡೆದು ಅಂತ. ಆನಂತರ ಅವರು ಆರಂಭದ ವಿದ್ಯಾಭ್ಯಾಸ ಸರ್ಕಾರಿ ಕಾಲೇಜು, ಆನಂತರ ಮುಂಬೈ ಎಲ್ಫಿಸ್ಟನ್ ಪ್ರೌಢಶಾಲೆ. ಈ ಮುಂಬೈ ಎಲ್ಫಿನ್ಸ್ಟನ್ ಪ್ರೌಢಶಾಲೆಯಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಆಗಿನ ಕಾಲದ ಪದ್ಧತಿಯಂತೆ ಸಂಬಂಧಿ ರಮಾಬಾಯಿಯೊಂದಿಗೆ ಅವರು ವಿವಾಹ ಆಗ್ತಾರೆ 1906. ಈ ವಿವಾಹದ ನಂತರ ಹೆಚ್ಚಿನ ಅಧ್ಯಯನಕ್ಕಾಗಿ ಮುಂಬೈನ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ಬರ್ತಾರೆ. ಆನಂತರ ಅವರು ಮೆಟ್ರಿಕ್ಯುಲೇಷನ್ ತೇರ್ಗಡೆಯಾದ ಅಂಬೇಡ್ಕರ್ ಅದೇ ವರ್ಷ 1908 ಹೆಚ್ಚಿನ ಅಧ್ಯಯನಕ್ಕಾಗಿ ಮುಂಬೈನ ಎಲ್ಫಿನ್ಸ್ಟನ್ ಅಂತಕ್ಕಂಥ ಒಂದು ಕಾಲೇಜಿನಲ್ಲಿ ಅವರು ಸೇರಿಕೊಂಡು ಅಭ್ಯಾಸ ಮಾಡ್ತಾರೆ. ಬಿ ಎ ಪದವಿ ಪಡೀತಾರೆ ಅವರು. ಆಗಿನ ಕಾಲದಲ್ಲಿ ಬಿ ಎ ಪದವಿ ಅಂದರೆ ಎಲ್ಲ ಹುಡುಕಬೇಕಾಗಿತ್ತು, ಬರೀ ಆರ್ಟ್ಸೆ ಅಂತಲ್ಲ, ಎಲ್ಲ ರೀತಿಯ ವಿಷಯಗಳನ್ನು ಓದ್ಕೋಬೇಕಾಗಿತ್ತು. ಬಿ ಎ ನಂತರ ಬರೋಡಾದ ಮಹಾರಾಜ ಸಯ್ಯಾಜಿರಾವ್, ಸಾಮಾಜಿಕ ಕ್ರಾಂತಿಯ ಹರಿಕಾರ ಲೋಕರಾಜ ಸಯ್ಯಾಜಿರಾವ್ ಗಾಯಕವಾಡ್ ಅವರ ಸಹಾಯದಿಂದ ಅವರು ವಿದ್ಯಾರ್ಥಿ ವೇತನ ಪಡೆದು ಅಮೆರಿಕಕ್ಕೆ ತೆರಳುತ್ತಾರೆ. ಅಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ, ನೋಡಿ ಇದು ಕೊಲಂಬಿಯಾ ವಿಶ್ವವಿದ್ಯಾನಿಲಯ, ಇದು ಈ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅವರು ಎಂ ಎ ಪದವಿಯನ್ನು ಪಡೀತಾರೆ, ಮಾಸ್ಟರ್ ಆಫ್ ಆರ್ಟ್ಸ್. ಆನಂತರ ಕ್ಯಾಸ್ಟ್ ಇನ್ ಇಂಡಿಯಾ ಎಂಬ ಮಹಾಪ್ರಬಂಧ ಮಂಡಿಸಿದರು. ಬ್ರಿಟನ್ನಲ್ಲಿ ಅವರು ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ವಿಭಾಗ ಸೇರಿ ಪಿ ಎಚ್ ಡಿ ಪ್ರಬಂಧ ಮಂಡಿಸಿದರು. 1917 ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಅವರಿಗೆ ಪಿ ಎಚ್ ಡಿ ಪದವಿಯನ್ನು ಕೊಡ್ತು. 1917 ಭಾರತಕ್ಕೆ ಮರಳಿ ಬಂದ ಅಂಬೇಡ್ಕರ್ ಬರ್ಗುಣ ಮಹಾರಾಜರು ರಾಜ್ಯದ ಹಣಕಾಸು ಸಚಿವರನ್ನಾಗಿ ನೇಮಿಸಿಕೊಳ್ಳಲು ಉದ್ದೇಶಿಸಿದರು. ಇವರು ಸಯ್ಯಾಜಿರಾವ್ ಗಾಯಕವಾಡ್ ಇವರು ಸಹ ಸಾಮಾಜಿಕ ಕ್ರಾಂತಿಯ ಹರಿಕಾರ ಅಂತ ಅನಿಸಿಕೊಂಡ್ರು. ಆ ಸಾಮಾಜಿಕ ಕಳಕಳಿ ಇದ್ದಿದ್ದರಿಂದಲೇ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಹೆಚ್ಚಿನ ಬಲ ಸಿಕ್ತು ಅಂತ ಅನಿಸುತ್ತೆ. ಜಾತೀಯತೆ ಹಿನ್ನೆಲೆಯಲ್ಲಿ ನಡೆದ ಘಟನೆಯೊಂದರ ಪರಿಣಾಮವಾಗಿ ಅಂಬೇಡ್ಕರ್ ಬರೋಡ ನಗರವನ್ನೇ ಬಿಡಬೇಕಾದ ಸನ್ನಿವೇಶ ನಿರ್ಮಾಣವಾಯಿತು. ಜಾತಿ ಅಂದರೆ ಹೆಂಗಿತ್ತು ಅಂದರೆ,
ಬಿಡಿ, ಅದನ್ನು ವರ್ಣಿಸಲಿಕ್ಕೆ ಆಗುವುದಿಲ್ಲ. ದಲಿತರು ನಡೆದ ಹಾದಿಯಲ್ಲಿ ನಡೆಯಬಾರದು ಅಂತ. ಅವ್ರು ಎಲ್ಲಿ ನಡೀತಾರೋ, ಇವರು ಬೇರೆಯವರು ಸವರ್ಣೀಯರು ಆ ನೆಲದಲ್ಲಿ ನಡೀತಿರ್ಲಿಲ್ಲಂತೆ. ಅಂದರೆ ಸವರ್ಣೀಯರಿಗೂ ದಲಿತರಿಗೂ ಬದ್ಧ ದ್ವೇಷಗಳಿದ್ವು ಆಗಿನ ಕಾಲದಲ್ಲಿ. ಕಂಡ್ರಾಗ್ತಿರ್ಲಿಲ್ಲ, ಉಂಡ್ರಾಗ್ತಿರ್ಲಿಲ್ಲ ಅಂತ ನೋಡ್ರಿ ಹಂಗೆ. ಅದೇನೋ ಈ ಜಾತಿ ಅನ್ನೋ ವಿಶೇಷವಾದ ಗುಣ ಅದಕ್ಕೆ ಇರಲಿ. ಜಾತಿಯ ಬಗ್ಗೆ ನಾವು ಹೆಚ್ಚಿಗೆ ಡಿಸ್ಕಷನ್ ಮಾಡುವ ಅವಶ್ಯಕತೆ ಇಲ್ಲ. ಇದು ಆಧುನಿಕ ಕಾಲ, ಕಾಲ ಬದಲಾವಣೆ ಆಗಿದೆ. 1918 ಮುಂಬೈನ ಸಿಡನ್ಹ್ಯಾಮ್ ಕಲೆ, ವಾಣಿಜ್ಯ ಮತ್ತು ಅರ್ಥಶಾಸ್ತ್ರ ಕಾಲೇಜಿನಲ್ಲಿ ರಾಜಕೀಯ ಅರ್ಥಶಾಸ್ತ್ರದ ಅಧ್ಯಾಪಕರಾಗಿ ನೇಮಕಗೊಂಡ ಅಂಬೇಡ್ಕರ್ ಸಾಹೇಬರು 1920 ದುರ್ಬಲ ವರ್ಗಗಳ ಹಿತರಕ್ಷಣೆಗಾಗಿ ಮೂಕನಾಯಕ ಎಂಬ ಮರಾಠಿ ಪತ್ರಿಕೆ ಆರಂಭಿಸಿದರು. ಮೂಕನಾಯಕ ಮರಾಠಿ ಪತ್ರಿಕೆ. ಸ್ನೇಹಿತರೆ,